ಆದಿ ಗುರುಶಂಕರ, ಶ್ರೀ ಶಂಕರರ ಜೀವನ ಸಾಧನೆ ಸಂದೇಶ. ಅಧ್ಯಾತ್ಮ ಪ್ರವೀಣ ಮಹಾಮಹೋಪಾಧ್ಯಾಯ ಡಾಕ್ಟರ್ ಕೆ ಸುಬ್ರಾಯ ಶರ್ಮಾಜಿ ಸದ್ಗುರುಗಳ ಕೃತಿ. ಇದರಲ್ಲಿ ನಾವು ಈಗಾಗಲೇ 10 ಲೇಖನಗಳನ್ನು ನೋಡಿದ್ದೇವೆ. ಶ್ರೀ ಶಂಕರರು ಸನ್ಯಾಸಿಗಳಾದರು ಅಂಥೇಳಿ ಕೊನೆಯದು. ಈಗ 11ನೇದನ್ನು ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಸದ್ಗುರುವಿನ ಅನುಗ್ರಹಕ್ಕೆ ಪಾತ್ರರಾದರು. ಆತುರ ಸನ್ಯಾಸವನ್ನು ಸ್ವೀಕರಿಸಿದ ಶ್ರೀ ಶಂಕರರು ಮೊಟ್ಟ ಮೊದಲಿಗೆ ತಮ್ಮ ಪೂಜ್ಯ ತಾಯಿಗೆ ವಂದಿಸಿ, ಅಮ್ಮ, ನಾನು ಇನ್ನು ಗುರುವನ್ನು ಹುಡುಕಿಕೊಂಡು ಪರಿವ್ರಾಜಕನಾಗಿ ಹೊರಡುತ್ತೇನೆ ಎಂದು ಹೇಳಿದರು. ಈ ಮಾತುಗಳನ್ನು ಕೇಳಿದ ಆರ್ಯಾಂಬೆಯು, ಶಂಕರ, ನೀನು ದೂರ ಹೋಗಿಬಿಟ್ಟರೆ ವೃದ್ಧಳಾದ ನನಗೆ ಯಾರ ಗತಿ? ನನ್ನನ್ನು ನೋಡಿಕೊಳ್ಳುವವರು ಯಾರಪ್ಪ ಎಂದು ಕೇಳಿದರು. ಆ ಕೂಡಲೇ ಶ್ರೀ ಶಂಕರರು, ಅಮ್ಮ, ನನ್ನನ್ನು ನೀನು ಸ್ಮರಿಸಿಕೊಂಡ ಕೂಡಲೇ ನಾನು ಎಲ್ಲಿದ್ದರೂ ಸರಿ ಬಂದು ನಿನ್ನ ಸೇವೆಯನ್ನು ಮಾಡುತ್ತೇನೆ. ನೀನು ಧೈರ್ಯವಾಗಿ ಸಂತೋಷವಾಗಿರಮ್ಮ ಎಂದು ಹೇಳಿ ಅಮ್ಮನನ್ನು ಸಂತೈಸಿ ಶ್ರೀ ಶಂಕರರು ಗುರುವನ್ನು ಹುಡುಕಿಕೊಂಡು ನರ್ಮದಾ ನದಿಯ ತೀರದಲ್ಲಿದ್ದ ಗೋವಿಂದ ಭಗವತ್ಪಾದಾಚಾರ್ಯರ ಸನ್ನಿಧಾನಕ್ಕೆ ಬಂದರು. ಇದು ಕ್ರಿಸ್ತಶಕ 8ನೇ ಶತಮಾನದ ಮಾತು. ಅಂದರೆ ಸುಮಾರು ಈಗ್ಗೆ 13 ಶತಮಾನಗಳ, ಎಂದರೆ 1300 ವರ್ಷಗಳ ಹಿಂದಿನ ಮಾತು. ಆ ಕಾಲದಲ್ಲಿ ಸಂಚಾರ ಸೌಕರ್ಯಗಳು ಅವು ಇರಲಿಲ್ಲ. ಆಟೋ, ಕಾರುಗಳು, ಸ್ಕೂಟರ್ಗಳು, ಟ್ರೈನ್ಗಳು ಯಾವುದೂ ಇಲ್ಲದ ಕಾಲ ಅದು. ಆ ಕಾಲದಲ್ಲಿ ಕಾಲ್ನಡಿಗೆ ಅಂದರೆ ಶ್ರೀಶಂಕರರು ಕೇರಳದ ಕಾಲಟಿಯಿಂದ ಉತ್ತರದ ನರ್ಮದಾ ನದಿ ತೀರಕ್ಕೆ ಬಂದು ಸೇರಿದರು. ಎಂಥ ಪರಮಾಶ್ಚರ್ಯವಿದು! ಇದರಿಂದ ಶ್ರೀಶಂಕರರು ಸತ್ಯಸಂಕಲ್ಪರು, ದೃಢಕಾಯರು ಹಾಗೂ ಸದ್ಗುರು ಭಕ್ತರು ಆಗಿದ್ದರು ಎಂಬುದು ತಿಳಿಯುತ್ತದೆ. ಸಮಾಧಿಯಿಂದ ಹೊರಕ್ಕೆ ಬಂದ ಕೂಡಲೇ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರ ಕಣ್ಣುಗಳ ಮುಂದೆ ತೇಜಪುಂಜನಾದ ಬಾಲಸನ್ಯಾಸಿ ಶ್ರೀಶಂಕರನ ಗೋಚರನಾದಾಗ ಗುರುಗಳಿಗೆ ಪರಮಾನಂದವಾಯಿತು. ಮಗು, ನೀನು ಯಾರು ಎಂದು ಕೇಳಿದಾಗ ಶ್ರೀಶಂಕರರು, ನ ಭೂಮಿರ್ನತೋಯಂ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಸ್ವಾಮಿನ್ ಅಹಂ ನ ಪೃಥಿವೀ ನ ಜಲಂ ಸ ಶಿವೋಹಮಸ್ಮೀ ಎಂದು ಉತ್ತರವನ್ನು ಕೊಟ್ಟರು. ನಾನು ಭೂಮಿಯೂ ಅಲ್ಲ, ನೀರೂ ಅಲ್ಲ, ಚಿದಾನಂದ ರೂಪನಾದ ಶಿವನಾಗಿದ್ದೇನೆ. ಸ್ವಾಮಿನ್, ನಾನು ಪೃಥ್ವಿಯೂ ಅಲ್ಲ, ನೀರೂ ಅಲ್ಲ, ಯಾವುದೂ ಅಲ್ಲ, ನಾನು ಶಿವನೇ ಆಗಿದ್ದೇನೆ ಅಂತೇಳಿ. ಶ್ರೀಶಂಕರ ಈ ಉತ್ತರದಿಂದ ಪರಮಸಂತುಷ್ಟರಾದ ಸದ್ಗುರುಗಳಿಗೆ ಶ್ರೀಶಂಕರ ಶಾಸ್ತ್ರ ಪಾಂಡಿತ್ಯ, ಮೇಧಾ ಸಾಮರ್ಥ್ಯಾದಿಗಳೆಲ್ಲ ಅವು ಅರ್ಥವಾದವು. ಶ್ರೀಶಂಕರ ಪ್ರಾರ್ಥನೆಯಂತೆ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಶಂಕರರಿಗೆ ಮಹಾವಾಕ್ಯ ಉಪದೇಶವನ್ನು ಮಾಡಿ ಶ್ರೀಶಂಕರ ಭಗವತ್ಪಾದಾಚಾರ್ಯ ಎಂಬ ಯೋಗ ಭಟ್ಟವನ್ನು ಅನುಗ್ರಹಿಸಿದರು. ಇಲ್ಲಿನ ಮುಂದಕ್ಕೆ ಶ್ರೀಶಂಕರರು ಶ್ರೀಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದೇ ಪ್ರಸಿದ್ಧರಾದರು. ಇದು ಸದ್ಗುರುವಿನ ಅನುಗ್ರಹಕ್ಕೆ ಪಾತ್ರರಾದಂಥ. ಇನ್ನು 12ನೇ ಲೇಖನ, ಶ್ರೀಶಂಕರರಿಗೆ ವಿಶ್ವನಾಥನ ದರ್ಶನ. ಶ್ರೀ ಶಂಕರ ಭಗವತ್ಪಾದಾಚಾರ್ಯರೆಂಬ ಹೆಸರಿನಿಂದ ಯೋಗಪಟ್ಟ ದೀಕ್ಷೆಯನ್ನು ಪರಮ ಪೂಜ್ಯ ಗೋವಿಂದ ಭಗವತ್ಪಾದಾಚಾರ್ಯರಿಂದ ಪಡೆದ ಬಳಿಕ ಶ್ರೀಶಂಕರರು ಆದರ್ಶ ಯತಿಪುಂಗವರಾಗಿ ವೇದಾಂತ ವಿಜ್ಞಾನ ಸುನಿಶ್ಚಿತ ಅರ್ಥರೇ ಆಗಿಬಿಟ್ರು. ವೇದಾಂತ ವಿಜ್ಞಾನದ ಸುನಿಶ್ಚಿತವಾದ ಅರ್ಥವನ್ನು ಹೊಂದಿದವರಾದರು. ಸರ್ವಸಂಗ ಪರಿತ್ಯಾಗಿಗಳಾಗಿ ಶ್ರೀಶಂಕರರು ತಮ್ಮ ಗುರುಗಳ ಆಜ್ಞೆಯಂತೆ ಕಾಶಿ ಕ್ಷೇತ್ರಕ್ಕೆ ಕಾಲ್ನಡುಗೆಯಿಂದಲೇ ಹೊರಟರು. ಪರಮಹಂಸ ಪರಿವ್ರಾಜಕರಾಗಿ ಶ್ರೀಶಂಕರರು ಸಂಚರಿಸುತ್ತಾ ಅಲ್ಲಲ್ಲಿ ವಿದ್ವಾಂಸರೊಂದಿಗೆ ವೇದ ವೇದಾಂತ ವಿಚಾರಗಳನ್ನು ಚರ್ಚಿಸುತ್ತಾ ವಾರಾಣಸಿ ಕ್ಷೇತ್ರಕ್ಕೆ ಬಂದರು. ವಾರಾಣಸಿ ಕ್ಷೇತ್ರದಲ್ಲಿ ಇದ್ದು ಪ್ರತಿದಿನವೂ ಗಂಗಾಸ್ನಾನ, ವಿಶ್ವನಾಥನ ದರ್ಶನಾದಿಗಳನ್ನು ಮಾಡುತ್ತಾರೆ. ಶ್ರೀಶಂಕರರು ವೇದಾಂತ ಅನುಸಂಧಾನವನ್ನು ಮಾಡುತ್ತಾ ಯಸ್ಯ ಜ್ಞಾನಮಯಂ ತಪಃ ಎನ್ನುವಂತೆ ತಪಸ್ಸನ್ನು ಆಚರಿಸುತ್ತಾ ಇದ್ದರು. ಗಂಗಾಷ್ಟಕ, ವಿಶ್ವನಾಥಾಷ್ಟಕ, ಕಾಲಭೈರವಾಷ್ಟಕ, ಅನ್ನಪೂರ್ಣಾಷ್ಟಕ ಮುಂತಾದ ಅನೇಕ ಸ್ತೋತ್ರಗಳನ್ನು ಶ್ರೀಶಂಕರರು ಕಾಶಿ ಕ್ಷೇತ್ರದಲ್ಲಿದ್ದಾಗ ರಚಿಸಿದರು. ಸುಪ್ರಸಿದ್ಧವಾದ ಭಜಗೋವಿಂದಂ ಮೋಹಮುದ್ಗರ ಸ್ತೋತ್ರವನ್ನು ಶ್ರೀಶಂಕರರು ವಾರಾಣಸಿಯಲ್ಲೇ ರಚಿಸಿದರು. ಒಂದು ದಿನ ಗಂಗಾಸ್ನಾನವನ್ನು ಮಾಡಿಕೊಂಡು ವಿಶ್ವನಾಥನ ದರ್ಶನಕ್ಕಾಗಿ ಶ್ರೀಶಂಕರರು ಮಡಿಯಲ್ಲಿ ಬರುತ್ತಿದ್ದಾಗ ಒಬ್ಬ ಚಾಂಡಾಲನು ಹತ್ತಿರದಲ್ಲಿಯೇ ಬಂದುಬಿಟ್ಟ. ಆಗ ಶ್ರೀಶಂಕರ ಅವನನ್ನು ದೂರಕ್ಕೆ ಹೋಗು ಎಂದರು. ಆಗ ಆ ಚಾಂಡಾಲನು ಇನ್ನೂ ಸ್ವಲ್ಪ ಹತ್ತಿರಕ್ಕೆ ಬಂದುಬಿಟ್ಟ. ಆಗ ಶ್ರೀಶಂಕರು ಮತ್ತೆ ಅವನಿಗೆ ಗಟ್ಟಿಯಾಗಿ, ಎಲೆ ಚಂಡಾಲನಿ, ದೂರಕ್ಕೆ ಸರಿ ಎಂದು ಹೇಳಿದರು. ಆಗ ಮುಗುಳು ನಗೆಯಿಂದ ಆತನು ಯತಿಗಳನ್ನು ನೋಡುತ್ತಾ, ಪೂಜ್ಯರೇ, ತಾವು ದೊಡ್ಡವರು, ವಿದ್ವಾಂಸರು ಹಾಗೂ ಯತಿಪುಂಗವರು, ಶಾಸ್ತ್ರಾರ್ಥ ಜ್ಞಾನ ಸಂಪನ್ನರೂ ಆಗಿರುತ್ತೀರಿ. ತಾವು ಈ ದೇಹವನ್ನು ದೂರ ಸರಿ ಎನ್ನುತ್ತಿದ್ದೀರೋ ಅಥವಾ ಆತ್ಮನನ್ನು ದಯವಿಟ್ಟು ಹೇಳಿರಿ. ನಮ್ಮಿಬ್ಬರ ದೇಹವು ರಕ್ತಮಾಂಸಮಯವಾಗಿದ್ದು ಅಶುಚಿಯೇ ಆಗಿರುತ್ತದೆ. ಇನ್ನು ಇಬ್ಬರ ಆತ್ಮನು ನಿರಂಜನನಾಗಿ, ಅಸಂಗನಾಗಿ, ಸಚ್ಚಿದಾನಂದ ಸ್ವರೂಪನೇ ಆಗಿರುತ್ತಾನೆ. ದಯವಿಟ್ಟು ಉತ್ತರ ಕೊಡಿ ಎಂದು ಹೇಳಿದರು. ಆ ಕೂಡಲೇ ಶ್ರೀಶಂಕರರು, ಚಾಂಡಾಲೋಸ್ತು ಸತು ದ್ವಿಜೋಸ್ತು ಗುರುರಿತ್ಯೇಷ ಮನೀಷ ಮಮ ಎಂದು ಹೇಳಿ ಆತನಿಗೆ ನಮಸ್ಕಾರ ಮಾಡಿಬಿಟ್ಟರು. ಆಗ ಆ ಚಾಂಡಾಲನು ತನ್ನ ನೈಜ ಸ್ವರೂಪದಿಂದ ಸಾಕ್ಷಾತ್ ವಿಶ್ವನಾಥನಾಗಿ ಶಂಕರರಿಗೆ ದರ್ಶನವನ್ನು ಕೊಟ್ಟ.
ಇದರಿಂದ ಶ್ರೀ ಶಂಕರರು ಧನ್ಯರಾದರು. ಮನೀಷಾ ಪಂಚಕ ಅಂತೇಳಿ ಅಲ್ಲಿ ರಚನೆ ಮಾಡಿದರು. ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ರಚನೆ 13ನೇ ಲೇಖನ. ತಮ್ಮ ದೀಕ್ಷಾ ಗುರುಗಳ ಆಜ್ಞೆಯಂತೆ ಶ್ರೀಶಂಕರರು ಕಾಶಿಕ್ಷೇತ್ರದಲ್ಲಿ ಒಂದೆರಡು ವರ್ಷಗಳು ವಾಸವಾಗಿದ್ದು ಅಲ್ಲಿ ಹೆಚ್ಚಿನ ಶಾಸ್ತ್ರಾಭ್ಯಾಸವನ್ನು ಮಾಡಿದರು. ಅನಂತರ ಅಲ್ಲಿಂದ ಶ್ರೀಶಂಕರು ಬದರಿ ಕ್ಷೇತ್ರಕ್ಕೆ ತಮ್ಮ ಶಿಷ್ಯರ ಸಮೇತರಾಗಿ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡಿದರು. ಅನಂತರ ಅಲ್ಲಿ ಹರಿದ್ವಾರ ಋಷಿಕೇಶಗಳ ಮೂಲಕವಾಗಿ ಶ್ರೀಶಂಕರರು ಬದರಿಯನ್ನು ತಲುಪಿದರು. ಈ ಮಧ್ಯೆ ಸಾಧು ಸನ್ಯಾಸಿಗಳೊಂದಿಗೆ ಪಂಡಿತ ವಿದ್ವಾಂಸರೊಂದಿಗೆ ಶ್ರೀಶಂಕರು ಅದ್ವೈತ ವೇದಾಂತ ದರ್ಶನದ ಬಗ್ಗೆ ಚರ್ಚೆಗಳನ್ನು ನಡೆಸುತ್ತಲೇ ಬಂದರು. ಇಲ್ಲಿನ ಮುಂದಕ್ಕೆ ಶ್ರೀಶಂಕರ ಮಹಿಮೆ, ಮಹತ್ವ, ವಿದ್ವತ್ತು, ಶಾಸ್ತ್ರ ಪಾಂಡಿತ್ಯ, ಅದ್ವೈತ ಸಿದ್ಧಾಂತ ಪ್ರತಿಪಾದನೆ, ವೇದಾಂತ ಸಂದೇಶ ಪ್ರಚಾರ, ಪಂಡಿತರೊಂದಿಗೆ ಚರ್ಚೆ, ನಾಸ್ತಿಕ ಮತ ಖಂಡನೆ ಇವೆಲ್ಲವೂ ಪ್ರಾರಂಭಗೊಳ್ಳುತ್ತವೆ ಹಾಗೂ ಅಭಿವ್ಯಕ್ತವಾಗ್ತವೆ. ಇಲ್ಲಿಂದ ಶ್ರೀಶಂಕರರು ಜಗದ್ಗುರುಗಳಾದರು. ಶ್ರೀಶಂಕರರು ಬದರಿಕಾಶ್ರಮದಲ್ಲಿ ವಾಸವಾಗಿದ್ದು ವೇದಾಂತಗಳ ಆಳವಾದ ಅಧ್ಯಯನವನ್ನು ಮಾಡದರಿದ್ದರು. ಶ್ರೀಕೃಷ್ಣ ಸ್ವರೂಪಿಯಾದ ನಾರಾಯಣನನ್ನು ಧ್ಯಾನಿಸುತ್ತಾ ಆರಾಧಿಸುತ್ತಾ ಇರಲಾಗಿ ಶ್ರೀಕೃಷ್ಣ ಪರಮಾತ್ಮನ ಪ್ರೇರಣೆಯಂತೆ ಶ್ರೀಶಂಕರರು ಭಗವದ್ಗೀತೆಗೆ ಭಾಷ್ಯವನ್ನು ರಚಿಸಿದರು. ಅಲ್ಲಿನ ಋಷಿಮುನಿ ಸನ್ಯಾಸಿಗಳ ಅಪೇಕ್ಷೆಯಂತೆ ಶ್ರೀಶಂಕರರು ಈಶಾದಿ ದಶೋಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದರು. ತಮ್ಮ ಗುರುಗಳ ಆದೇಶದಂತೆ ಭಗವಾನ್ ವೇದವ್ಯಾಸರನ್ನು ಸ್ಮರಿಸಿ ಶ್ರೀಶಂಕರರು ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ಬರೆದರು. ಈ ಬ್ರಹ್ಮಸೂತ್ರಗಳಿಗೆ ವೇದಾಂತ ಮೀಮಾಂಸಾ, ಉತ್ತರ ಮೀಮಾಂಸಾ, ಶಾರೀರಿಕ ಮೀಮಾಂಸಾ ಎಂದೂ ಹೆಸರುಗಳು. ಶ್ರೀಶಂಕರ ಭಗವತ್ಪಾದಾಚಾರ್ಯರುಗಳು ಆಚಾರ್ಯರು ಅವರು ಹೀಗೆ ಪ್ರಸ್ಥಾನತ್ರಯಗಳಿಗೆ ಅಂದರೆ ಭಗವದ್ಗೀತೆ, ದಶೋಪನಿಷತ್ತುಗಳು ಮತ್ತು ವೇದಾಂತ ಮೀಮಾಂಸಾ ಸೂತ್ರಗಳಿಗೆ ಪದ ವಾಕ್ಯ ಪ್ರಮಾಣಗಳನ್ನು ಅನುಸರಿಸಿ, ಪದ ಅಂದರೆ ವ್ಯಾಕರಣ ಶಾಸ್ತ್ರ, ವಾಕ್ಯ ಅಂದರೆ ಮೀಮಾಂಸಾ ಶಾಸ್ತ್ರ, ಪ್ರಮಾಣ ಇವುಗಳ ಆಧಾರದಲ್ಲಿ ಪ್ರಶ್ರುತಿಯುಕ್ತ ಅನುಭವಗಳ ಆಧಾರದಿಂದ ಭಾಷ್ಯಗಳನ್ನು ರಚಿಸಿ ಅಂದರೆ ವೇದದಲ್ಲಿ ಶ್ರುತಿ ಯುಕ್ತಿ ಅನುಭವಗಳ ಆಧಾರದಿಂದ ವೇದದ ಆಧಾರ, ಇನ್ನು ತರ್ಕದ ಆಧಾರ ಮತ್ತು ಅನುಭವದ ಆಧಾರದಿಂದ ಭಾಷ್ಯಗಳನ್ನು ರಚಿಸಿ ವೇದಾಂತ ಭಾಷ್ಯಕಾರರಾದರು. ಈಗ ಶ್ರೀಶಂಕರಿಗೆ ಕೇವಲ ವಯಸ್ಸು ಎಷ್ಟು? 16 ವರ್ಷ. 16ನೇ ವರ್ಷದಲ್ಲಿ ವೇದಾಂತ ಭಾಷ್ಯಕಾರರಾಗಿ ಮೆರೆದ ಪ್ರಪ್ರಥಮ ಜಗದ್ಗುರುಗಳೆಂದರೆ ಶ್ರೀಶಂಕರರೇ. ಶ್ರೀಶಂಕರರನ್ನು ಆದಿಗುರು ಶಂಕರರೆಂದೇ ನಾವುಗಳು ಗೌರವಿಸುತ್ತೇವೆ. ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿದ್, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. 32ನೇ ವರ್ಷದಲ್ಲಿ ಅವರು ಈ ಇಹಲೋಕವನ್ನು ತ್ಯಜಿಸಿದರು ಅಂತೇಳಿ. ಶ್ರೀಶಂಕರರನ್ನು ಆದಿಗುರು ಶಂಕರರೆಂದೇ ನಾವು ಗೌರವಿಸುತ್ತೇವೆ. ಈ ಪ್ರಸ್ಥಾನತ್ರಯ ಭಾಷೆಗಳಲ್ಲಿ ಶ್ರೀಶಂಕರರು ಅದ್ವೈತ ಸಿದ್ಧಾಂತದ ಸೂಕ್ಷ್ಮವಾದ ಮಾರ್ಮಿಕ ವಿಚಾರಗಳನ್ನೆಲ್ಲ ಸುಸ್ಪಷ್ಟವಾಗಿ ತಿಳಿಸಿರ್ತಾರೆ. ಶಂಕರರೆಂದರೆ ಅವರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳೇ. ಇನ್ನು ವೇದವ್ಯಾಸರ ಸಂದರ್ಶನ. 14ನೇ ಲೇಖನ. ಭಗವಾನ್ ಶ್ರೀಶಂಕರರಿಗೆ ವಿಧಿದತ್ತವಾದ ಆಯುಷ್ಯ ಕೇವಲ 8 ವರ್ಷಗಳು. ಸನ್ಯಾಸಾಶ್ರಮ ಸ್ವೀಕರಿಸಿದ್ದರಿಂದ ಅದು ಪುನಃ 8 ವರ್ಷಗಳಿಗೆ ಅಭಿವೃದ್ಧಿಯಾಗಿ 16 ವರ್ಷಗಳಾದವು. ಈಗ ಶ್ರೀಶಂಕರಿಗೆ 16 ವರ್ಷಗಳು ಕಳೆದವು. ಅಂದರೆ ಈಗ ಶ್ರೀಶಂಕರ ಆಯುಷ್ಯ ಪೂರ್ಣಗೊಂಡಂತೆಯಾಯಿತು. ಆದರೆ ಶ್ರೀಶಂಕರರಿಂದ ಆಗಬೇಕಾಗಿರುವ ಲೋಕದಲ್ಲಿ ಹಣ ಕಾರ್ಯವು ಇನ್ನೂ ಪೂರ್ಣವಾಗಿಲ್ಲ. ಶ್ರೀಶಂಕರು ಬರೆದಿರುವ ವೃತ್ತಾಂತರ ಭಾಷ್ಯ ಗ್ರಂಥಗಳ ಪ್ರಚಾರ, ಅದ್ವೈತ ಸಿದ್ಧಾಂತ ಪ್ರಚಾರಗಳು ಅವರಿಂದಲೇ ಆಗಬೇಕಾಗಿವೆ. ಆದ್ದರಿಂದ ಶ್ರೀಶಂಕರರಿಗೆ ಇನ್ನೂ 16 ಹೆಚ್ಚಿನ ವರ್ಷಗಳ ಆಯುಷ್ಯವನ್ನು ಅನುಗ್ರಹಿಸಬೇಕೆಂದು ಸತ್ಯಸಂಕಲ್ಪರಾದ ಭಗವಾನ್ ವೇದವ್ಯಾಸರಿಗೆ ಸತ್ ಸಂಕಲ್ಪವಾಯಿತು. ಚಿರಂಜೀವಿಗಳಾದ ವೇದವ್ಯಾಸರ ಸಂಕಲ್ಪವು ಸತ್ಯವಾಯಿತು. ಶ್ರೀಶಂಕರರು ಬದರಿಯಿಂದ ಕಾಶಿಗೆ ವಾಪಸ್ ಬಂದು ಅಲ್ಲಿ ತಮ್ಮ ಶಿಷ್ಯರುಗಳಿಗೂ ಇತರ ವಿದ್ವಾಂಸರುಗಳಿಗೂ ತಾವು ಬರೆದಿದ್ದ ಬ್ರಹ್ಮಸೂತ್ರ ಭಾಷೆಯ ಪಾಠವನ್ನು ಮಾಡ್ತಾ ಇದ್ದರು. ತಮ್ಮ ಪ್ರಸ್ಥಾನತ್ರಯ ಭಾಷೆ ಗ್ರಂಥಗಳ ಪ್ರಚಾರವನ್ನು ಮಾಡುತ್ತಾ ಶ್ರೀಶಂಕರು ಕಾಶಿ ಕ್ಷೇತ್ರದಲ್ಲಿ ವಾಸವಾಗಿದ್ದರು. ಒಂದು ದಿನ ಭಗವಾನ್ ವೇದವ್ಯಾಸರು ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಬಂದು ಶ್ರೀಶಂಕರ ಭಾಷ್ಯ ಪಾಠವನ್ನು ಕೇಳಿದರು. ಆಗ ತದನಂತರ ಪ್ರತಿಪತ್ತೌ ರಂಹತಿ ಸಂಪರಿಶ್ವಕ್ತಃ ಪ್ರಶ್ನೆ ನಿರೂಪಣಾಭ್ಯಾಮ್ ಎಂಬ ವೇದಾಂತ ಮೀಮಾಂಸಾ ಸೂತ್ರಕ್ಕೆ ಅರ್ಥವನ್ನು ಹೇಳುವಂತೆ ಆ ಬ್ರಾಹ್ಮಣನು ಕೇಳಿದಾಗ ಶ್ರೀಶಂಕರು ಕೂಡಲೇ ಆ ಸೂತ್ರದ ತಾತ್ಪರ್ಯವನ್ನು ಸರಿಯಾಗಿ ತಿಳಿಸಿದರು. ವಾದ ವಿವಾದಗಳಾದ ಮೇಲೆ ಶ್ರೀಶಂಕರು ಹೇಳಿದ ಅರ್ಥವೇ ಸರಿ ಎಂದು ತಿಳಿದು ಆ ಬ್ರಾಹ್ಮಣ ವೇಷಧಾರಿಗಳಾದ ಭಗವಾನ್ ವೇದವ್ಯಾಸರು ಸಂತೋಷಪಟ್ಟರು. ತಮ್ಮ ನೈಜ ಸ್ವರೂಪವನ್ನು ತೋರಿಸಿ ಭಗವಾನ್ ವೇದವ್ಯಾಸರು, ಶಂಕರ, ನಿನ್ನ ಭಾಷ್ಯವು ನನ್ನ ಸೂತ್ರಗಳಿಗೆ ಸಮಂಜಸವಾಗಿದೆ. ನನ್ನ ಅಂತರಂಗವನ್ನು ಸರಿಯಾಗಿ ತಿಳಿದುಕೊಂಡೇ ನೀನು ಭಾಷ್ಯವನ್ನು ಬರೆದಿದ್ದೀಯೇ. ತುಂಬ ಸಂತೋಷ. ಶ್ರುತಿ ಯುಕ್ತಿ ಅನುಭವಗಳನ್ನು ಆಧರಿಸಿ ನೀನು ಬರೆದಿರುವ ಈ ಬ್ರಹ್ಮಸೂತ್ರ ಭಾಷ್ಯ ಗ್ರಂಥವು ಆಚಂದ್ರಾತ್ಮಕವಾಗಿ ಭೂಲೋಕದಲ್ಲಿ ಮೆರೆಯುತ್ತದೆ. ನೀನು ಅಖಂಡ ಭಾರತವನ್ನು ಸಂಚರಿಸುತ್ತಾ ಅದ್ವೈತ ಸಿದ್ಧಾಂತವನ್ನು ಚೆನ್ನಾಗಿ ಪ್ರಚಾರ ಮಾಡು ಎಂದು ಹೇಳಿ ಮಾಯವಾಗಿಬಿಟ್ಟರು. ಅಂತೂ ಭಗವಾನ್ ಬಾದರಾಯಣ ವೇದವ್ಯಾಸರ ಸಂದರ್ಶನದಿಂದ ಶ್ರೀಶಂಕರರು ಕೃತಾರ್ಥರಾಗಿಬಿಟ್ಟರು.
ಇನ್ನು 15ನೇದು ಕೌಪೀನ ಪಂಚಕಂ ಅಥವಾ ಯತಿ ಪಂಚಕಂ. ಶ್ರೀಶಂಕರರ ಕೃತಿ. ವೇದಾಂತ ವಾಕ್ಯೇಷು ಸದಾರವಂತಃ ಭಿಕ್ಷಾನ್ನ ಮಾತ್ರೇಣ ಚ ತುಷ್ಟಿಮಂತಃ ವಿಶೋಕವಂತಃ ಕರ್ಣೇರವಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಮೂಲಂತರೋ ಕೇವಲಮಾಶ್ರಯಂತಃ ಪಾಣಿದ್ವಯೇ ಭೋಕ್ತು ಮಮಂತ್ರಯಂತಃ ಕಂಥಾಮಿವ ಶ್ರೀಮಪಿ ಕುತ್ಸಯಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ದೇಹಾಭಿಮಾನಂ ಸುಪರಿತ್ಯಜಂತಃ ಆತ್ಮಾನಮಾತ್ಮನ್ಯವಲೋಕಯಂತಃ ಅಹರ್ನಿಶಂ ಬ್ರಹ್ಮಣಿ ಜೇರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಸ್ವಾನಂದ ಭಾವೇ ಪರಿತುಷ್ಟಿಮಂತಃ ಸಂಶಾಂತ ಸರ್ವೇಂದ್ರಿಯ ವೃತ್ತಿಮಂತಃ ನಾಂತನ್ನ ಮಧ್ಯನ್ನ ಬಹಿಸ್ಮರಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಪಂಚಾಕ್ಷರಂ ಪಾವನಮುಚ್ಚರಂತಃ ಪತಿಂ ಪಶೂನಾಂ ಹೃದಿ ಭಾವಯಂತಃ ಭಿಕ್ಷಾಚನಾದಿಕ್ಷು ಪರಿಭ್ರಮಂತಃ ಕೌಪೀನವಂತಃ ಖಲು ಭಾಗ್ಯವಂತಃ ಓಂ ಶಾಂತಿ 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 ಇತಿ ಕೌಪೀನ ಪಂಚಕಂ ಸಮಾಪ್ತಂ. ಇನ್ನು ಕುಮಾರಿಲ ಭಟ್ಟರ ದರ್ಶನ 16ನೇದು. ಇದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ ಹರೇ ಕೃಷ್ಣ ಹರ ಹರ ಮಹಾದೇವ. ಶ್ರೀ ಶಂಕರಾರ್ಪಿತಮಸ್ತು, ಸದ್ಗುರು ಚರಣಾರ್ಪಿತಮಸ್ತು. ಸರ್ವೇ ಜನಾಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಸಜ್ಜನಾಃ ಸಂತು ನಿರ್ಭಯಾಃ. ಸದ್ಗುರು ಸುಬ್ರಹ್ಮಣ್ಯ ಶರ್ಮಾಜಿ ಚರಣಾರವಿಂದಾರ್ಪಿತಮಸ್ತು. ಓಂ ತತ್ಸತ್.